ಹೆಸರಾಂತ ಕನ್ನಡ ಲೇಖಕಿ ನಾಡೋಜ ಸಾರಾ ಅಬೂಬಕರ್ ಅವರು ಇತ್ತೀಚೆಗೆ ನಿಧನರಾಗಿದ್ದು ಅವರಿಗೆ ನಾಗರಿಕ ನುಡಿನಮನ ಮತ್ತು ಸಂತಾಪ ಸಭೆಯು ಬಲ್ಮಠದ ಸಹೋದಯ ಸಭಾಂಗಣದಲ್ಲಿ ಜರುಗಿತು. ಹಿರಿಯ ಸಾಹಿತಿ ಬಿಎಂ ರೋಹಿಣಿಯವರು ಮಾತನಾಡಿ, ಪ್ರಭುತ್ವ ಪೊಲೀಸ್ ಪುರೋಹಿತ ಶಾಹಿ ವಿರುದ್ಧ ಸಾರಾ ಅಬೂಬಕರ್ ಧ್ವನಿ ಎತ್ತಿದ್ರು. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಎಂಬುದು ಅವರ ನಿಲುವಾಗಿತ್ತು. ತನ್ನ ಕೃತಿಯ ಅನುವಾದ ಮತ್ತು ಕಾದಂಬರಿ ಆಧರಿಸಿ ನಿರ್ಮಿಸಿದ ಚಲನಚಿತ್ರವನ್ನು ತೆರೆಸಿದಾಗ ಅದರ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಲು ಹಿಂಜರಿದವರಲ್ಲ, ಪಾಲಿಕೆಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಾಗಲು ಧೃತಿಗೆಟ್ಟವರಲ್ಲ ಎಂದು ಹೇಳಿದರು. ಭಾರತೀಯ ವಿಚಾರವಾದಿಗಳ ಒಕ್ಕೂಟದ ಅಧ್ಯಕ್ಷ ಪ್ರೊಫೆಸರ್ ನರೇಂದ್ರ ನಾಯ್ಕ ಅವರು ಮಾತನಾಡಿ, ಸಾರಾ ಅವರದ್ದು ಆತ್ಮೀಯ ನಡೆನುಡಿ. ಮನೆಗೆ ಹೋದವರಿಗೆಲ್ಲ ತಾನು ರಚಿಸಿದ ಕೃತಿಯನ್ನ ಗೌರವ ಕಾಣಿಕೆಯಾಗಿ ನೀಡುತ್ತಿದ್ದರು. ಸರ್ಕಾರ ಅವರಿಗೆ ಗೌರವ ಸಲ್ಲಿಸದಿದ್ರೂ ಅವರು ರಾಜ್ಯದ ಮೂಲೆ ಮೂಲೆಯ ಜನರ ಹೃದಯದಲ್ಲಿದ್ದಾರೆ ಎಂದು ಹೇಳಿದರು. ಶಿವರನ್ನು ನೋಡಿದ ಕೂಡಲೇ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ. ಇವರಿಗೆ ಮುಜುಗರ ಆಯ್ತು, ಏನಪ್ಪ ಏನು ಮಾಡ್ತಾ ಇದ್ದೀರಿ, ನಿಮ್ಮನ್ನು ನೋಡಿದಾರೆ ಅಮ್ಮ ನನ್ನ, ಸೊ ನಾನು ನಮಸ್ಕಾರ ಮಾಡಿದ್ದೀನಿ, ತಪ್ಪು ತಿಳ್ಕೊಂಡಿದ್ದೆ. ಆಮೇಲೆ ಹೇಳಿದರು ಎಸ್ ಎಲ್ ಸಿಯಲ್ಲಿ ನಾನು ಮಾಡೋ ಇವರ ಒಂದು ಪಾಠ ಇತ್ತು, ಅದನ್ನು ಓದಿ ನನಗೆ ಅಳು ಬಂತು. ಎಂಥ ಮಹಾನ್ ಲೇಖಕಿಯರನ್ನು ನಿಮ್ಮ ಗಣ್ಯನಾಗಿರುವುದನ್ನು ಸಿಗುವ ಭಾಗ್ಯ ನನಗೆ ಬಂತು ಅಂತೇಳಿ ಬಹಳ ಸಂತೋಷ. ಮೊನ್ನೆಯಷ್ಟೇ ಅವರು ತೀರಿಕೊಂಡಾಗ ಅವರ ಜೊತೆ ಹೋದಾಗ ನನಗೆ ಮನೆ ಹೇಳಿದರು, ಸರ್ ನಮ್ಮ ಎಷ್ಟು ಅವರ ಸ್ಟೇಟಸ್ ಹಾಕಿಕೊಂಡಿದ್ದವರು, ಅವರಿಗೆ ನಾನು ಹೇಳಿದೆ ನಾನು ಅವರ ಮನೆಗೆ ಹೋಗಿದ್ದೆ, ಅವರ ಮತ್ತೆ ಶರೀರವನ್ನು ನೋಡಲಿಕ್ಕೆ ಹೋಗಿದ್ದೆ. ಆಗ ಅದನ್ನು ಎಷ್ಟು ಹೇಳಿದ್ದೆ ನಿನ್ನ ಪೂರ್ವಜನ್ಮದ ಪುಣ್ಯ ಅಂಥ ಒಬ್ಬರ ದರ್ಶನ ಮಾಡುವ ನಿಮಗೆ ಒಂದು ಭಾಗ್ಯ ಸಿಕ್ಕಿತು ಅನ್ನೋದನ್ನು ಹೇಳಿದ್ದಾರೆ. ಎಷ್ಟು ಗೀತಲು ಹೇಳಿದ್ದೆ ಎಲ್ಲಿಯೋ ಗೀತರು ಆ ಕಡೆಯಲ್ಲಿ ಅವರ ಹೆಸರು ಅಷ್ಟೊಂದು ಶಿಕ್ಷಕರ ವೈದ್ಯರಲ್ಲಿ ಪ್ರಚಲಿತ. ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಅವರು ಮಾತನಾಡಿ, ಒಂದು ಕಾಲದಲ್ಲಿ ಸಾರಾ ಅವರನ್ನ ಮುಸ್ಲಿಂ ಸಮುದಾಯ ದ್ವೇಷಿಸುತ್ತಿತ್ತು. ಅವರು ಸಮಚಿತ್ತದಿಂದ ಬರೆಯುವ ಮೂಲಕ ಎಲ್ಲವನ್ನ ಎದುರಿಸಿದವರು ಎಂದು ಹೇಳಿದ್ರು. ಈ ಚರ್ಚೆ ವಾಗ್ವಾದ ಕಾರಣಕ್ಕಲ್ಲ, ಸಾಹಿತ್ಯದ ಕಾರಣಕ್ಕಾಗಿ ಅಲ್ಲ, ಅವರಿಗೆ ಸಾಹಿತ್ಯ ಓದುವಷ್ಟು ಬೆಳೆದು ಇರಲಿಲ್ಲ, ಪರಿಚಿತರಾಗಿರಲಿಲ್ಲ. ಹೆಚ್ಚಿನ ಸಂದರ್ಭದಲ್ಲಿ ಅವರ ಬಗ್ಗೆ ಕೆಟ್ಟದಾದಂತಹ ಮಾತುಗಳೇ ನನ್ನ ಕಿವಿಗಳಿಗೆ ಆ ಸಂದರ್ಭದಲ್ಲಿ ಬೀಳ್ತಾ ಇದೆ. ಆಮೇಲೆ ಓದುವ ಅಭ್ಯಾಸ ಆರಂಭ ಆದ್ಮೇಲೆ ಲಂಕೇಶ್ನಲ್ಲಿ ಅವರ ಕಥೆಗಳು ಕಾದಂಬರಿಗಳು ಪ್ರಕಟ ಆದಾಗ ಸಾರಾ ನನಗೆ ಪರಿಚಯ ಆಗಿದ್ದು ತೊಡಗಿತ್ತು. ಆಮೇಲೆ ಚಳವಳಿಗೆ ಬಂದ್ವಿ, ಚಳವಳಿಗೆ ಬಂದ ಮೇಲೆ ಬೇರೆ ಬೇರೆ ಹೋರಾಟಗಳು, ಅದು ನೈತಿಕ ಪೊಲೀಸ್ ಗಿರಿ ಇರ್ಬೋದು, ಕೋಮುವಾದಿ ದಾಳಿಗಳಿರ್ಬೋದು, ಇಂಥದ್ದು ಯಾವುದೇ ನಡೆದಾಗಲೂ ಕೂಡ ನಾವು ಸಮಾನ ಮನಸ್ಕರನ್ನ ಸೇರಿಸಿಕೊಂಡು ಏನಾದರೂ ಪ್ರತಿಭಟನೆಗಳನ್ನು ಮಾಡುವಾಗ ಸಾರಾ ಅವರನ್ನ ಸಂಪರ್ಕಿಸ್ತಾ ಇದ್ವಿ. ಅವರು ಅವರ ಆರೋಗ್ಯ ಸಾಧಾರಣ ಮಟ್ಟಕ್ಕೆ ಗಟ್ಟಿ ಇರುವವರಿಗೂ ಕೂಡ ನಮ್ಮ ಜೊತೆ ಅವೆಲ್ಲದಕ್ಕೂ ಕೂಡ ಭಾಗಿಯಾಗಿದೆ. ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಇಸ್ಮಾಯಿಲ್ ಅವರು ಮಾತನಾಡಿ, ಸಾರಾ ಅವರಿಗೆ ಸರ್ಕಾರ ಗೌರವ ಸಲ್ಲಿಸಿಲ್ಲ ಎಂಬ ಅಸಮಾಧಾನ ಬೇಡ, ಮನುಷ್ಯ ಪ್ರೀತಿ ಇಲ್ಲದ ಸರ್ಕಾರದಿಂದ ಅಂಥವುಗಳನ್ನ ನಿರೀಕ್ಷಿಸಬೇಕಿಲ್ಲ ಎಂದು ಹೇಳಿದ್ರು. ಸರ್ಕಾರ ಗೌರವಿಸಿಲ್ಲ ಅಂತ ಹೇಳಿದಾರಲ್ಲ, ನನಗೆ ಅನಿಸೋದು ಈ ಸರ್ಕಾರದ ಇಂತಹ ಸರ್ಕಾರದ ಗೌರವ ಯಾಕೆ ಸಾಧ್ಯ?
ಇಂತ ಒಂದು ಸರ್ಕಾರದ ಯಾವುದೇ ಮನುಷ್ಯ ಪ್ರೀತಿ ಇಲ್ಲದಂತ ಸರ್ಕಾರದ ಗೌರವ ಮನುಷ್ಯವಾದಂತ ಸಾರಕ್ಕೆ ಅಗತ್ಯನೇ ಇಲ್ಲ ಅದು ನಿರೀಕ್ಷಣಕ್ಕೆ ಆ ಸಾರ ಅಂತಲ್ಲ ಅಂತ ಮನೋಧರ್ಮದವರು ಯಾರು ದೊಡ್ಡ ಮನುಷ್ಯ ತೀರ್ಕೊಂಡ್ರು ಕೂಡ ಈ ಸರ್ಕಾರದಲ್ಲಿ ಈ ಶಾಸಕರಾಗಲಿ ಅಥವಾ ಈ ಎಂಪಿಗಳಲ್ಲಿ ಯಾರು ಕೂಡ ಕಣ್ಣು ತೆರೆದು ನೋಡಿಲ್ಲ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ಲ ನಿನ್ನೆ ಬರ್ತಾರೆ ಡಿಸಿಯವರು ನಾಳೆ ಹೋಗ್ತಾರೆ ಅವರಿಗೆ ಏನು ಇತ್ತು ಅಂತ ಗೊತ್ತಿರಲಿಲ್ಲ ಬಟ್ ಅವರಿಗೆ ಆ ಪ್ರೋಟೋಕಾಲ್ನ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ ಕಮಿಷನರ್ ಅವರು ಯಾರೋ ಒಬ್ಬ ರೈತ ಕೊಂಡ ಅಂತ ಅವರನ್ನು ಕರ್ಕೊಂಡು ಬಂದು ಆಫೀಸ್ನಲ್ಲಿ ಸನ್ಮಾನ ಮಾಡ್ತಾರೆ ಅದೆಲ್ಲ ಅವರಿಗೆ ಅವರಿಗೆ ಇಷ್ಟ ಬಂದಾಗ ಅದನ್ನು ನಾವು ಸಾರವರೊಟ್ಟಿಗೆ ನಾವು ಹೋಲಿಸುವುದು ಬೇಡ ಸಾರನ ನಾಯಕರು ಹೇಳಿದಾಗೆ ಸಾರಗೆ ಈ ಗೌರವ ಕಮ್ಮಿ ಜಿಲ್ಲಾಡಳಿತ ಗೌರವ ಕೊಟ್ಟಿದ್ರೆ ಅದು ಕಡಿಮೆ ಅಂತ ಸಮುದಾಯ ಸಂಘಟನೆಯ ವಾಸುದೇವ್ ಉಚ್ಚೇಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಅಧ್ಯಕ್ಷೆ ಜ್ಯೋತಿ ಚೇಳ್ಯಾರ್ ಮತ್ತಿತರು ನುಡಿ ನಮನ ಸಲ್ಲಿಸಿದ್ರು ಶರಸಾಲಿಯನ್ ವಿಫೋ ನ್ಯೂಸ್ ಮಂಗಳೂರು.